ಹಲೋ ಫ್ರೆಂಡ್ಸ್, ಇವತ್ತು ಒಂದು ಪವರ್ಫುಲ್ ವಿಷಯನ ಮಾತಾಡೋಣ. ಸಡನ್ ಆಗಿ ಅಷ್ಟು ಪವರ್ ಹೆಂಗ್ ಸಿಗುತ್ತೆ ಹೇಳಿ? ಸೊ ಪವರ್ ಸ್ಟಾರ್ ಬಗ್ಗೆನೆ ಮಾತಾಡೋಣ. ಸೊ ಹಾಗಾದ್ರೂ ನಮ್ಗೆ ನಾವು ಮಾತಾಡೋ ವಿಷಯಕ್ಕೆ ಪವರ್ ಸಪ್ಲೈ ಆಗ್ಲಿ. ಇವತ್ತಿನ ವಿಷಯ ಅಪ್ಪು ಫ್ಯಾನ್ಸ್ಗೆ ಖುಷಿ ಕೊಡುತ್ತೋ ಬೇಜಾರಾಗುತ್ತೋ ಗೊತ್ತಿಲ್ಲ, ಆದ್ರೆ ವಿಡಿಯೋದಲ್ಲಿ ನಮ್ ಅಪ್ಪು ಅವರು ಸ್ಮೈಲ್ ಮಾಡ್ತಾರೋ ಕ್ಲಿಪ್ಸ್ ನೋಡಾದ್ರೂ ಸಮಾಧಾನವಾಗಿರ್ತಾರೆ ಅಂತ ಭಾವಿಸ್ತೀನಿ. ಏನ್ ಗುರು ಇವಂದು ಸ್ಟಾರ್ಟಿಂಗ್ಗೆ ಹಿಂಗೆ ಹೇಳ್ಬಿಟ, ಇವತ್ತಿದೆ ಇವನ್ಗೆ ಅಂತೆಲ್ಲ ಅನ್ಕೋಬೇಡಿ. ನಿಮ್ಮಷ್ಟೇ ಪ್ರೀತಿ ಗೌರವ ಅವ್ರ ಮೇಲೆ ನಮಗೂ ಇದೆ. ಸೊ ಅದನ್ನ ಈ ರೀತಿ ಹೇಳ್ತಾ ಇದೀವಿ ಅಷ್ಟೆ. ನೀವೇನಾದ್ರೂ ಅಪ್ಪು ಸರ್ನ ತುಂಬಾ ಹಿಂದೆಯಿಂದ ಫಾಲೋ ಮಾಡಿದ್ರೆ ಯು ಆಲ್ ವುಡ್ ಹ್ಯಾವ್ ಅಬ್ಸರ್ವ್ಡ್ ಪುನೀತ್ ಅವರು ಸ್ಕ್ರಿಪ್ಟ್ ಸೆಲೆಕ್ಷನ್ ವಿಷಯದಲ್ಲಿ ತುಂಬಾ ಪರ್ಟಿಕ್ಯುಲರ್. ಬೇರೆ ಎಲ್ಲ ಸ್ಟಾರ್ಸ್ಗಳು ವರ್ಷಕ್ಕೆ ಮೂರು ಸಿನಿಮಾ ಮಾಡ್ತಾ ಇದ್ರೆ ಅಪ್ಪು ಅವರು ವರ್ಷಕ್ಕೆ ಒಂದೇ ಸಿನಿಮಾ ಕೊಟ್ಟು ಅವರ ಸಿನಿಮಾಗೆ ಜನ ಕಾಯ್ತಾ ಕೂರೋ ಹಾಗೆ ಮಾಡ್ತಾ ಇದ್ರು. ಒಂದು ಫಿಲಮ್ 100 ಡೇಸ್ ಆಗೋವರೆಗೂ ಅವರ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಥಿಂಕ್ ಮಾಡಿ ಆಯ್ಕೆ ಮಾಡ್ತಾ ಇದ್ರು. ಈಗಲೂ ಕೂಡ ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಅವರ ವರ್ಚಸ್ಸನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸ್ಕೊಂಡೇ ಬರ್ತಾ ಇದ್ದಾರೆ ನಮ್ಮ ಪವರ್ ಸ್ಟಾರ್. ಬಟ್ ಈಗ ಕಾಂಪಿಟೇಷನ್ ಮುಗಿಲು ಮುಟ್ಟಿದೆ. ಜಸ್ಟ್ ಕನ್ನಡ ಕರ್ನಾಟಕ ಅಂತ ಅಲ್ಲದೆ ಇಡೀ ಇಂಡಿಯಾ ಅಷ್ಟೇ ಯಾಕೆ, ಈಗ ವರ್ಲ್ಡ್ ಜೊತೆ ಕಾಂಪೀಟ್ ಮಾಡೋ ಅಷ್ಟು ಸಿದ್ಧತೆಗಳನ್ನ ಒಬ್ಬ ಸ್ಟಾರ್ ಮಾಡ್ಕೋಬೇಕಾಗುತ್ತೆ. ಅಪ್ಪು ಅವರು ಈ ಕಾಂಪಿಟೇಷನ್ಗಳಿಗೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹೀಸ್ ಫಿಟ್, ಡ್ಯಾನ್ಸ್ ಕಬಾಬ್ ಅಂಡ್ ಹಿಸ್ ಸ್ಟಂಟ್ಸ್ ಆರ್ ಅನ್ಮ್ಯಾಚಬಲ್. ಇನ್ನು ಆಕ್ಟಿಂಗ್ ವಿಷಯಕ್ಕೆ ನಾವು ಹೋಗಲ್ಲ, ರಕ್ತಗತವಾಗಿ ಬಂದಿರೋದ್ರ ಬಗ್ಗೆ ನಾವೇ ನಿರ್ಣಯ ಹೇಳಿ. ಬಟ್ ನಮ್ಗೆ ಒಂದ್ ಅನ್ಸಿದ್ದು, ಡೆಫಿನೆಟ್ಲಿ ಹಿ ನೀಡ್ಸ್ ಎ ಬಿಗ್ ಡೈರೆಕ್ಟರ್. ಇದುವರೆಗೂ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಮತ್ತು ಅವರ ಮಾರ್ಕೆಟ್ ನ ಯೂಸ್ ಮಾಡಿಕೊಂಡು ಎಲ್ಲಾ ಡೈರೆಕ್ಟರ್ಸ್ ಹಿಟ್ ಕೊಡ್ತಾ ಬರ್ತಿದ್ದಾರೆ, ಆದ್ರೆ ಅವರ ಸಾಮರ್ಥ್ಯನ ಪೂರ್ತಿಯಾಗಿ ಯುಟಿಲೈಸ್ ಮಾಡಿಕೊಂಡು ಅವರ ಮಾರ್ಕೆಟ್ ನ ದೊಡ್ಡದಾಗಿ ಮಾಡುವಂತಹ ಡೈರೆಕ್ಟರ್ ಸಿಕ್ಕಿರೋದು ತುಂಬಾನೇ ಕಡಿಮೆ. ಆಬ್ವಿಯಸ್ಲಿ ಪುನೀತ್ ಮಾರ್ಕೆಟ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದೆ. ಬಟ್ ನಾವೇನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂದ್ರೆ, ಇಟ್ ಇಸ್ ಲಾರ್ಜರ್ ದೆನ್ ವಾಟ್ ಯು ಸಿ. ಪುನೀತ್ ಸರ್ ಕೇಪಬಿಲಿಟಿ ಇಸ್ ಹ್ಯೂಜ್ ಅಂಡ್ ಹಿ ನೀಡ್ ಟು ಮೇಕ್ ಬೆಟರ್ ಚಾಯ್ಸಸ್. ಇದುವರೆಗೂ ಅವರ ಮಾರ್ಕೆಟ್ ಹೆಚ್ಚಿಸಿರುವಂತಹ ಡೈರೆಕ್ಟರ್ಸ್ ಅಂದ್ರೆ ಒಂದು ಪೂರಿ ಜಗನ್ನಾಥ್. ಇವರು ಇಂಟ್ರೊಡ್ಯೂಸ್ ಮಾಡಿದ ರೀತಿ ಪುನೀತ್ ಅವರನ್ನ ಏಕ್ದಮ್ ಸ್ಟಾರ್ ಮಾಡ್ಬಿಡ್ತು. ಇನ್ನು ಅದಾದ್ಮೇಲೆ ಅಷ್ಟೊಂದು ಹೈಪ್ ಮತ್ತೆ ಬಿಗ್ ರಿಲೀಸಸ್ ಈ ತರ ಎಲ್ಲ ಕಂಡಿದ್ದು ಅಂದ್ರೆ ರಾಜ್ ದ ಶೋಮ್ಯಾನ್ ಸಿನಿಮಾದಲ್ಲಿ. ಇನ್ನು ಈ ಡೈರೆಕ್ಟರ್ ಹೆಸರು ಹೇಳಿದ್ರೆ ನಿಮ್ಮಲ್ಲಿ ಕೆಲವ್ರಿಗೆ ಇಷ್ಟ ಆಗಲ್ಲ, ಬಟ್ ಇಟ್ಸ್ ಅ ಫ್ಯಾಕ್ಟ್. ಖಂಡಿತ ರಾಜ್ಕುಮಾರ ಸಿನಿಮಾ ಪುನೀತ್ ಅವರ ಕೆರಿಯರ್ ಅಲ್ಲಿ ಒನ್ ಆಫ್ ದ ಬಿಗ್ ಹಿಟ್. ಇದರಿಂದ ಪುನೀತ್ ರಾಜ್ಕುಮಾರ್ ಅವರ ಮಾರ್ಕೆಟ್ ಇನ್ಕ್ರೀಸ್ ಆಯ್ತು ತಾನೇ ಅಂತ ನೀವೇನಾದ್ರೂ ಕೇಳಿದ್ರೆ ನಮ್ಮ ಆನ್ಸರ್ ಇಷ್ಟೇ, ಪುನೀತ್ ಅವರಿಗೆ ಇದ್ದಿದ್ದ ಮಾರ್ಕೆಟ್ ಸ್ವಲ್ಪ ಮುಗ್ರಿಸಿತ್ತು. ಬಟ್ ರಾಜ್ಕುಮಾರ ಅವರನ್ನ ಮತ್ತೆ ವಾಪಸ್ ಅವರ ಜಾಗಕ್ಕೆ ತಂದು ಕೂರಿಸ್ತು, ಪವರ್ ಸ್ಟಾರ್ ಇಸ್ ಬ್ಯಾಕ್ ಅಂತ ಹೇಳೋ ಹಾಗೆ ಮಾಡಿತ್ತು. ಅದು ದೊಡ್ಡ ವಿಷಯ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಸಂತೋಷ್ ಆನಂದರಾಮ್. ಇವರತ್ನ ಮೇಲೆ ಡೌಟೇ ಬೇಡ ಬಸು, ಖಂಡಿತ ಒಳ್ಳೆ ಕ್ಲಾಸ್ ಸಿನಿಮಾ ಆಗಿರುತ್ತೆ. ಅಂಡ್ ಹೊಂಬಾಳೆ ಪ್ರೊಡಕ್ಷನ್ ಅವರು ಫುಲ್ ಪ್ರಮೋಟ್ ಮಾಡಿ ಮೂವಿನ ಎಲ್ಲೆಡೆ ತಲುಪಿಸ್ತಾ ಇದ್ದಾರೆ. ಇವರತ್ನ ಖಂಡಿತ ಪುನೀತ್ ಮಾರ್ಕೆಟ್ನ ದೊಡ್ಡದು ಮಾಡುತ್ತೆ. ತೆಲುಗು ರೆಸ್ಪಾನ್ಸ್ ಚೆನ್ನಾಗಿದೆ, ಅಲ್ಲೂ ಕೂಡ ಮತ್ತಷ್ಟು ಅಭಿಮಾನಿಗಳು ಹುಡ್ಕೊಳ್ತಾರೆ. ಆಲ್ರೆಡಿ ಅವರಿಗೆ ಅಲ್ಲೂ ತುಂಬ ಫ್ಯಾನ್ಸ್ ಇದ್ದಾರೆ. ಬಟ್ ಪೋಸ್ಟ್ ಇವರತ್ನ ಪುನೀತ್ ಸರ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಜೇಮ್ಸ್ ಇಸ್ ಗುಡ್, ಬಟ್ ಅದು ಪುನೀತ್ ಅವರ ಮಾರ್ಕೆಟ್ ಇಂದ ಓಡೋ ಸಿನಿಮಾ. ಪುನೀತ್ ಮಾರ್ಕೆಟ್ ಡಬಲ್ ಮಾಡೋ ಸಿನಿಮಾ ಬರಬೇಕು, ದಟ್ ಕ್ಯಾನ್ ಹ್ಯಾಪನ್ ವಿತ್ ಬಿಗ್ ಡೈರೆಕ್ಟರ್ಸ್. ಉಪೇಂದ್ರ, ಪ್ರಶಾಂತ್ ನೀಲ್, ರಾಜ್ ಮೌಳಿ, ನರ್ತನ್, ಸುಕುಮಾರ್, ಪುರಿ ಜಗನ್ನಾಥ್, ಈವನ್ ರಾಜ್ ತೆಗೆದ್ರಲ್ಲ ಆ ಡೈರೆಕ್ಟರು. ಬಟ್ ಅಪ್ಡೇಟ್ ಆಗಬೇಕು ಅಷ್ಟೇ. ಅದರ್ವೈಸ್ ಡೆಫಿನೆಟ್ಲಿ ಅನೂಪ್ ಭಂಡಾರಿ, ರಕ್ಷಿತ್ ಶೆಟ್ಟಿ ಆರ್ ಈವನ್ ರಿಷಬ್ ಶೆಟ್ಟಿ ಕ್ಯಾನ್ ಪುಲ್ ಆಫ್ ದಿ ಆಡಿಯನ್ಸ್. ಆದ್ರೆ ಇಲ್ಲಿ ಎಷ್ಟೋ ಡೈರೆಕ್ಟರ್ಸ್ ಆಲ್ರೆಡಿ ಬೇರೆ ಬೇರೆ ಸಿನಿಮಾ ಸೈನ್ ಮಾಡಿ ಬಿಜಿ ಆಗಿದ್ದಾರೆ. ಪುನೀತ್ ಅವರು ಯೋಚನೆ ಮಾಡಿ ಯಾರಾದರೂ ಒಳ್ಳೆ ಡೈರೆಕ್ಟರ್ ಜೊತೆಗೆ ಒಳ್ಳೆ ಸಿನಿಮಾ ಕೊಡಲೇಬೇಕು, ಪ್ಯಾನ್ ಇಂಡಿಯಾ ಮೂವಿ ಬರಬೇಕು. ಸಂತೋಷ್ ಆನಂದ್ ರಾಮ್ ಜೊತೆ ಬರ್ತಿರುವಂತಹ ಇನ್ನೊಂದು ಸಿನಿಮಾ ಕೂಡ ಮತ್ತೆ ಫ್ಯಾಮಿಲಿ ಡ್ರಾಮಾ ಆದ್ರೆ ಕಷ್ಟ. ಯಾಕೆ ಅಂದ್ರೆ ವಿ ನೀಡ್ ಟು ಸಿ ಪುನೀತ್ ಇನ್ ಎ ಡಿಫ್ರೆಂಟ್ ಶೇಡ್, ಬೇರೆ ತರಹದ ಸಿನಿಮಾ ಬರಬೇಕು. ಮುರುಳಿ ಅವರು ಬಗೀರಾ ತರ ಯಾವ್ದಾದ್ರೂ ಬಿಗ್ ಡೈರೆಕ್ಟರ್ಸ್ ಅಥವಾ ರೈಟರ್ಸ್ ಅವರ ಸ್ಟೋರಿಗಳನ್ನ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇರೆ ಡೈರೆಕ್ಟರ್ಸ್ ತರ ಹೋಗಬಹುದು. ಬಟ್ ನಮ್ಗೆ ನಮ್ ಪವರ್ ಸ್ಟಾರ್ ರೇಂಜ್ ಸಿನಿಮಾ ಬರಬೇಕು ಅಷ್ಟೇ. ರೀಮೇಕ್ಸ್ ಅಂತೂ ಬೇಡವೇ ಬೇಡ. ಇದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಪುನೀತ್ ಸರ್ ಮೇಲಿರೋದು. ಇದು ತುಂಬಾ ಪ್ರೀತಿಯಿಂದ ಮಾಡಿದಂತಹ ಕಂಟೆಂಟು, ತಪ್ಪು ಹುಡುಕ್ಬೇಡಿ. ನಿಮ್ ಅನಿಸಿಕೆ ತಿಳಿಸಿ, ಪುನೀತ್ ಸರ್ಗೆ ನೆಕ್ಸ್ಟ್ ಯಾರು ಡೈರೆಕ್ಟ್ ಮಾಡಬೇಕು ಅಂತ ನಿಮ್ಮ ಆಸೆ ಎಲ್ರಿಗೂ ಗೊತ್ತಾಗ್ಲಿ. ಸೊ ವಿಡಿಯೋನ ಶೇರ್ ಮಾಡಿ. ಇದನ್ನ ಪ್ರೀತಿ ಅಭಿಮಾನದಿಂದ ಬರೆದಿರೋದು ನಿತಿನ್, ಮತ್ತೆ ಅದಕ್ಕೆ ಧ್ವನಿಯಾಗಿರೋದು ನಾನು ಮನು. ಇದೇ ತರ ಸಿನಿಮಾದ ಹೆಚ್ಚೆಚ್ಚು ಮಾಹಿತಿಗಳನ್ನ ತಿಳ್ಕೊಬೇಕು ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಅಲ್ಲಿ ನಮ್ಮ ಗ್ರೂಪ್ಗಳಿವೆ ಮತ್ತು ಪೇಜ್ಗಳಿವೆ. ನೀವು ಅದನ್ನ ಲೈಕ್, ಫಾಲೋ ಮತ್ತು ಜಾಯಿನ್ ಆಗ್ಬಹುದು. ಅಲ್ಲಿ ನಿಮಗೆ ಸಿನಿಮಾದ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಗಳು ಸಿಗುತ್ತೆ. ಆ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.